ಈ ನಮ್ಮ ಅದ್ಭುತವಾದ ಪ್ರಕೃತಿಯಲ್ಲಿ ತುಂಬಾ ವಿಚಿತ್ರಗಳು ಇವೆ. ಅವುಗಳನ್ನು ನೋಡಿದ್ರೆ ಕೆಲವೊಂದು ಬಾರಿ ನಮಗೆ ಈಗೂ ಕೂಡ ಉಂಟಾ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಮರಗಳು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಕ್ಸಿಜನ್ ಅನ್ನು ಕೊಡುತ್ತೆ. ಇದು ಎಲ್ಲರಿಗೂ ಗೊತ್ತು. ಇಲ್ಲಿ ಮತ್ತೊಂದು ವಿಚಿತ್ರ ಏನು ಅಂದ್ರೆ, ಮರಗಳು ಆಕ್ಸಿಜನ್ ಕೊಡುತ್ತೆ ಅಂತ ಗೊತ್ತಿದ್ರೂ ಅವುಗಳನ್ನು ಕಟ್ ಮಾಡಿ ನಗರಗಳನ್ನು ನಿರ್ಮಾಣ ಮಾಡುತ್ತಿದ್ದೀವಿ. ಆದರೆ ಪ್ರಕೃತಿಯಲ್ಲಿರುವ ಒಂದೊಂದು ಮರದಲ್ಲೂ ಒಂದೊಂದು ವಿಶೇಷ ಇದೆ. ಒಂದು ಮರದ ಎಲೆಯನ್ನು ಮುಟ್ಟಿದ್ರೆ ಅದು ನಮ್ಮ ಪ್ರಾಣವನ್ನೇ ತೆಗೆದು ಬಿಡುತ್ತೆ. ಇನ್ನೊಂದು ಮರದ ಕೆಳಗೆ ನೆರಳಿಗಾಗಿ ನಿಂತರೆ ಅದು ಕೂಡ ನಮ್ಮ ಪ್ರಾಣವನ್ನು ತೆಗೆಯುತ್ತೆ. ಈ ರೀತಿ ಪ್ರಪಂಚದಲ್ಲಿರುವ ಎಲ್ಲ ಮರಗಳಲ್ಲಿ ಒಂದೊಂದು ವಿಚಿತ್ರ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಪ್ರಪಂಚದಲ್ಲಿರುವ ನಾಲ್ಕು ವಿಭಿನ್ನ ಮರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಒಂದು ಮರದ ಬಗ್ಗೆ ಹೇಳ್ತೀವಿ. ಆ ಮರದಲ್ಲಿರುವ ವಿಶೇಷವನ್ನು ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಮರಗಳು ಆಕ್ಸಿಜನ್ ಅನ್ನು ಕೊಡುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಶುದ್ಧವಾದ ನೀರನ್ನು ಕೊಡುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ಕ್ರೋಕಡೈಲ್ ಬ್ರೇಕ್ ಟ್ರೀ ಅನ್ನೋ ಮರದಲ್ಲಿ ನೀರು ಬರುತ್ತೆ. ಈ ನೀರು ನೋಡೋದಕ್ಕೆ ಎಷ್ಟು ಶುದ್ಧವಾಗಿ ಕಾಣಿಸುತ್ತೋ ಕುಡಿಯುವುದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿ ಇರುತ್ತೆ. ಇದನ್ನು ನೋಡಿ, ಇದನ್ನು ಆರ್ಟಿಫಿಷಿಯಲ್ ಆಗಿ ಮಾಡಿ ಫೇಕ್ ಮಾಡಿದ್ದಾರೆ ಅಂತ ಅಂದುಕೊಳ್ಳಬೇಡಿ, ಇದು ಸತ್ಯ. ಈ ಮರದ ಸೈಂಟಿಫಿಕ್ ನೇಮ್ ಟರ್ಮಿನಿಲಾ ಎಲೆಪ್ಟಿಕಾ. ಈ ಮರ ಮಳೆಗಾಲದಲ್ಲಿ ಬರುವ ಮಳೆ ನೀರನ್ನು ಶೇಖರಿಸಿ ಬೇಸಿಗೆ ಕಾಲಕ್ಕಾಗಿ ಮರದ ಕಾಂಡದ ಒಳಗೆ ಶೇಖರಿಸಿ ಇಡುತ್ತೆ. ಈ ಮರದ ಕಾಂಡವನ್ನು ಕಟ್ ಮಾಡಿದಾಗ ಅದರ ಒಳಗೆ ಶೇಖರಣೆಯಾದ ನೀರು ಈ ರೀತಿಯಾಗಿ ಹೊರಬರುತ್ತೆ. 30 ಮೀಟರ್ ಎತ್ತರದವರೆಗೆ ಬೆಳೆಯುವ ಈ ಮರಗಳು ಮಳೆ ಕಾಡುಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಇನ್ನೂ ಇದಕ್ಕೆ ಕ್ರೋಕೊಡೈಲ್ ಬ್ರೇಕ್ ಟ್ರೀ ಅಂತ ಏಕೆ ಹೆಸರಿಟ್ಟಿದ್ದಾರೆ ಅಂದರೆ, ಇದರ ಕಾಂಡದ ಮೇಲೆ ಮೊಸಳೆ ಚರ್ಮದ ರೀತಿ ಸಿಪ್ಪೆ ಇರುತ್ತೆ. ಅದು ನೋಡೋದಕ್ಕೆ ಮೊಸಳೆ ಚರ್ಮದ ರೀತಿಯೇ ಇರುತ್ತೆ. ಆದ್ದರಿಂದ ಇದಕ್ಕೆ ಈ ಹೆಸರನ್ನು ಇಟ್ಟಿದ್ದಾರೆ. ಈ ಮರದ ಕಾಂಡದ ಒಳಗೆ ತುಂಬ ನೀರು ಇರುತ್ತೆ. ಆದ್ದರಿಂದ ಅದನ್ನು ಕಟ್ ಮಾಡಿದಾಗ ನಲ್ಲಿಯಲ್ಲಿ ಬರುವ ರೀತಿ ಫೋರ್ಸ್ ಆಗಿ ನೀರು ಹೊರಬರುತ್ತೆ. ಅದೇ ರೀತಿ ತುಂಬ ಜನ ಈ ನೀರನ್ನು ಕುಡಿದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ, ಇವರು ಮರಕ್ಕೆ ಒಂದು ನಲ್ಲಿಯನ್ನು ಫಿಟ್ ಮಾಡಿದ್ದಾರೆ. ಅದನ್ನು ತಿರುಗಿಸಿದರೆ ಎಷ್ಟು ಫೋರ್ಸ್ ಆಗಿ ನೀರು ಬರ್ತಿದೆ ನೋಡಿ. ಇದನ್ನು ನೋಡಿ ರಿಯಲ್ ಅಂತ ಅಂದುಕೊಳ್ಳಬೇಡಿ, ಇದನ್ನು ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಈ ಕ್ರೋಕೊಡೈಲ್ ಬ್ರೇಕ್ ಟ್ರೀಯಲ್ಲಿ ಮಾತ್ರ ನೀರು ನಿಜವಾಗ್ಲೂ ಬರುತ್ತೆ. ಬೂನ್ಯಾ ಪೈನ್ ಟ್ರೀ. ಈ ಮರಗಳು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಬೆಳೆಯುತ್ತೆ. ಇವು ತುಂಬ ಪುರಾತನವಾದ ಮರಗಳು. ಅಂದರೆ ಇವು ಡೈನೋಸರ್ ಕಾಲದಿಂದಲೂ ಸಹ ಅಳಿಯದೆ ಹಾಗೇ ಇವೆ. ಇವು ಸರಿಸುಮಾರು 150 ಅಡಿ ಎತ್ತರದವರೆಗೆ ಬೆಳೆಯುತ್ತೆ. ಈ ಮರದಲ್ಲಿ ಪೈನಾಪಲ್ ರೀತಿಯೇ ಒಂದು ದೊಡ್ಡ ಕಾಯಿ ಬಿಡುತ್ತೆ. ಈ ಕಾಯಿ ಪೈನಾಪಲ್ ರೀತಿ ಚಿಕ್ಕದಾಗಿ ಇರೋದಿಲ್ಲ. ಇದು ಸುಮಾರು 6 ಕೆಜಿ ತೂಕದವರೆಗೆ ಬೆಳೆಯುತ್ತೆ. ಅದೇ ರೀತಿ ಈ ಕಾಯಿಯ ಒಳಗೆ ಇರುವ ಬೀಜಗಳನ್ನು ತಿಂತಾರೆ. ಇದು ತುಂಬ ಆರೋಗ್ಯಕರವಂತೆ. ಆದರೆ ಈ ಮರದಲ್ಲಿ ಒಂದು ವಿಚಿತ್ರ ಇದೆ. ಅದೇನು ಅಂದರೆ, ಯಾವುದೇ ಕಾರಣಕ್ಕೂ ಈ ಮರದ ಕೆಳಗೆ ಮಾತ್ರ ನಿಲ್ಲಬಾರದು. ಏಕೆ ಅಂದರೆ 150 ಅಡಿ ಎತ್ತರದಿಂದ ಈ ಪೈನಾಪಲ್ ಕಾಯಿ ಯಾವಾಗ ಬೇಕಾದರೂ ಕೆಳಗೆ ಬೀಳಬಹುದು. ಒಂದು ವೇಳೆ ಇದೇ ರೀತಿ ಬಿದ್ದರೆ ತಲೆ ಪೀಸ್ ಪೀಸ್ ಆಗಿ ಹೋಗುತ್ತೆ. ಈ ರೀತಿ ಈ ಕಾಯಿ ಬಿದ್ದು ಇದುವರೆಗೂ ತುಂಬ ಜನ ಸತ್ತು ಹೋಗಿದ್ದಾರೆ. ಸಾಮಾನ್ಯವಾಗಿ 1-2 ಕೆಜಿ ಇರೋ ತೆಂಗಿನಕಾಯಿ ಬಿದ್ದರೇನೆ ಉಳಿಯೋದಿಲ್ಲ. ಇನ್ನು 6 ಕೆಜಿ ತೂಕ ಇರೋ ಕಾಯಿ ಬಿದ್ದರೆ ಉಳಿತಾರಾ? ಸ್ಯಾಂಡ್ ಬಾಕ್ಸ್ ಟ್ರೀ. ಈ ಮರದ ತುಂಬ ಬರೀ ಮುಳ್ಳುಗಳೇ ಇರುತ್ತೆ. ಇದರಲ್ಲಿ ಕೇವಲ ಮುಳ್ಳುಗಳು ಮಾತ್ರವಲ್ಲ, ಬುಲ್ಲೆಟ್ನಂತಹ ಕಾಯಿಗಳು ಸಹ ಇರುತ್ತೆ. ಪ್ರಕೃತಿ ತುಂಬ ವಿಸ್ಮಯವಾದದ್ದು. ಮರಗಿಡಗಳನ್ನು ಭೂಮಿಯೆಲ್ಲ ಹರಡಿಸಲು ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯಾದಂತಹ ಶಕ್ತಿಯನ್ನು ಕೊಟ್ಟಿರುತ್ತೆ. ಕೆಲವು ಮರದ ಹಣ್ಣುಗಳನ್ನು ಪಕ್ಷಿಗಳು ತಿಂದು ಬೇರೆ ಪ್ರದೇಶದಲ್ಲಿ ಹಾಕುತ್ತೆ. ಅದೇ ರೀತಿ ಪ್ರಾಣಿಗಳು ಕೂಡ ತಿಂದು ಬೇರೆ ಪ್ರದೇಶದಲ್ಲಿ ಆ ಮರಗಳು ಬೆಳೆಯುವ ರೀತಿ ಮಾಡುತ್ತೆ. ಅದೇ ರೀತಿ ಕೆಲವು ಗಿಡಗಳ ಹಣ್ಣುಗಳು ಬ್ಲಾಸ್ಟ್ ಆಗಿ ಅದರ ಬೀಜಗಳು ಸುತ್ತ ಬೀಳೋ ರೀತಿ ಮಾಡುತ್ತೆ. ಆದರೆ ಈ ಸ್ಯಾಂಡ್ ಬಾಕ್ಸ್ ಟ್ರೀನಲ್ಲಿ ಇರುವ ಕಾಯಿಗಳು ಚೆನ್ನಾಗಿ ಒಣಗಿದ ನಂತರ ಒಂದು ದೊಡ್ಡ ಶಬ್ದದಿಂದ ಸ್ಫೋಟವಾಗುತ್ತೆ. ಆ ಸ್ಫೋಟಕ್ಕೆ ಅದರಲ್ಲಿರುವ ಬೀಜಗಳು 240 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಎಲ್ಲ ಕಡೆ ಹೋಗಿ ಬೀಳುತ್ತೆ. ಆದರೆ ಈ ಕಾಯಿಗಳ ಒಳಗೆ ಬೀಜಗಳ ಜೊತೆ ಮುಳ್ಳುಗಳು ಸಹ ಇರುತ್ತಂತೆ. ಇದರಿಂದ
ಈ ಕಾಯಿಗಳು ಸ್ಫೋಟವಾದಾಗ ಈ ಮರದ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅದರಲ್ಲಿರುವ ಮುಳ್ಳುಗಳು ವೇಗವಾಗಿ ಅವರಿಗೆ ಚುಚ್ಚಿಕೊಳ್ಳುತ್ತಂತೆ. ಆದ್ದರಿಂದ ಈ ಮರದ ಕೆಳಗೆ ಹೋಗಲು ತುಂಬ ಜನ ಭಯ ಪಡ್ತಾರೆ. ಮ್ಯಾಂಚಿನಿಯಲ್ ಟ್ರೀ. ಪ್ರಾರಂಭದಲ್ಲಿ ನಾವು ಮರದಿಂದ ನೀರು ಬರುವುದನ್ನು ನೋಡಿದ್ದೀವಿ, ಆದರೆ ಇದು ತುಂಬ ಅಪರೂಪ. ಇನ್ನು ಮರದಿಂದ ಹಾಲು ಬರುವುದು ಸರ್ವೇ ಸಾಮಾನ್ಯ. ತುಂಬ ಮರಗಳಿಂದ ಹಾಲು ಬರುತ್ತೆ. ಉದಾಹರಣೆಗೆ ರಾಗಿ ಮರ, ಆಲದ ಮರ, ಪಾಪಸ್ ಕಳ್ಳಿ, ಕಳ್ಳಿ, ಈ ರೀತಿ ತುಂಬ ಮರಗಳಿಂದ ಹಾಲು ಬರುತ್ತೆ. ಈ ರಾಗಿ ಮತ್ತು ಆಲದ ಮರದ ಹಾಲನ್ನು ಟಚ್ ಮಾಡಿದ್ರೆ ಏನೂ ಆಗೋದಿಲ್ಲ. ಆದರೆ ಈ ಪಾಪಸ್ ಕಳ್ಳಿ ಹಾಲು ತುಂಬ ಅಪಾಯ, ಅದರಿಂದ ಇನ್ಫೆಕ್ಷನ್ ಕೂಡ ಆಗುತ್ತೆ. ಅದೇ ರೀತಿ ಈ ಮ್ಯಾಂಚಿನಿಯಲ್ ಟ್ರೀಯಲ್ಲಿ ಇರುವ ಹಾಲು ಕೂಡ ತುಂಬ ಅಪಾಯ. ಇವು ಹೆಚ್ಚಾಗಿ ಯುರೋಪ್ ದೇಶಗಳಲ್ಲಿ ಬೆಳೆಯುತ್ತೆ. ಈ ಮರ ಎಲ್ಲೇ ಇದ್ದರೂ ಈ ಮರದ ಕೆಳಗೆ ಹೋಗಿ ಮಾತ್ರ ನಿಲ್ಲಬಾರದು. ಏಕೆ ಅಂದರೆ ಈ ಮರದಲ್ಲಿ ಯಾವಾಗಲೂ ಯಾವುದೋ ಒಂದು ಜಾಗದಿಂದ ಹಾಲು ಸೋರುತ್ತಲೇ ಇರುತ್ತೆ. ಈ ಹಾಲು ದೇಹಕ್ಕೆ ಟಚ್ ಆದರೆ ಸ್ಕಿನ್ ಅಲರ್ಜಿ ಆಗುತ್ತೆ, ಗುಳ್ಳೆಗಳು ಬರುತ್ತೆ, ಭಯಂಕರವಾದ ನವೆ ಕೂಡ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಈ ಮರದ ಹಾಲು ಕಣ್ಣಿಗೆ ಬಿದ್ದರೆ ಕಣ್ಣು ಕಾಣಿಸದೇ ಹೋಗುತ್ತೆ. ಇಷ್ಟೇ ಅಲ್ಲ, ಈ ಮರದಲ್ಲಿ ಗ್ರೀನ್ ಆಪಲ್ ರೀತಿ ಇರೋ ಕಾಯಿಗಳು ಕೂಡ ಬಿಡುತ್ತೆ. ನೋಡ್ತಾ ಇದ್ರೆ ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಒಂದು ವೇಳೆ ಈ ಕಾಯಿಯನ್ನು ತಿಂದರೆ ಇದರಲ್ಲಿ ಇರುವ ವಿಷ 2 ಗಂಟೆಗಳ ಒಳಗೆ ಪ್ರಾಣವನ್ನೇ ತೆಗೆಯುತ್ತೆ. ಅದೇ ರೀತಿ ಮಳೆ ಬೀಳುವಾಗ ಮರದ ಕೆಳಗೆ ಹೋಗಿ ನಿಂತರೆ ಮರದಲ್ಲಿರುವ ಹಾಲೆಲ್ಲ ನೀರಿನಲ್ಲಿ ಬೆರೆತು ನಮ್ಮ ದೇಹದ ಮೇಲೆ ಬೀಳುತ್ತೆ. ಆಗ ಆಸಿಡ್ ಬಿದ್ದಾಗ ಯಾವ ರೀತಿ ಉರಿಯುತ್ತೋ ಅದೇ ರೀತಿ ಉರಿಯುತ್ತೆ. ಸಾಮಾನ್ಯವಾಗಿ ನಾವು ಯಾರೂ ಮಾಡಲಾಗದ ಕೆಲಸವನ್ನು ಮಾಡಿ ಸಾಧನೆ ಮಾಡಿದ್ರೆ ನಮಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೊಡ್ತಾರೆ. ಅದೇ ರೀತಿ ಯಾವ ಮರದಲ್ಲೂ ಇರಬಾರದ ಗುಣ ಇದರಲ್ಲಿ ಇರೋದ್ರಿಂದ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡೇ ಇದೆ ಅಂದರೆ ಇದು ಎಷ್ಟು ಡೇಂಜರ್ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ ಏನು ಅಂದರೆ, ಒಂದು ವೇಳೆ ಮರಗಳು ಇಲ್ಲ ಅಂದರೆ ಭೂಮಿ ಮೇಲೆ ಇರುವ ಯಾವ ಜೀವಿ ಕೂಡ ಬದುಕಲು ಸಾಧ್ಯವಿಲ್ಲ. ಎಲ್ಲ ಪ್ರಾಣಿಗಳಿಗಿಂತ ಮುಂಚೆ ಮನುಷ್ಯರೇ ನಾಶವಾಗ್ತಾರೆ. ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಸೆಳೆದುಕೊಂಡು ಆಕ್ಸಿಜನ್ ಕೊಡುತ್ತೆ, ಭೂಮಿಯ ಉಷ್ಣಾಂಶ ಜಾಸ್ತಿ ಆಗದಂತೆ ಕಾಪಾಡುತ್ತೆ, ಅಂತರ್ಜಲಕ್ಕೆ ನೀರು ಹೋಗೋದಕ್ಕೆ ಸಹಾಯ ಮಾಡುತ್ತೆ, ಮಣ್ಣು ಕೊಚ್ಚಿ ಹೋಗದಂತೆ ಕಾಪಾಡುತ್ತೆ. ವಿಜ್ಞಾನಿಗಳ ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯ ಏನು ಅಂದರೆ, ಭೂಮಿಯ ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಮರಗಳ ನಾಶ ಕೂಡ ಒಂದು ಅಂತ. ಒಂದು ವೇಳೆ ಇದೇ ಮುಂದುವರೆದರೆ ಭವಿಷ್ಯದಲ್ಲಿ ಬೀಸೋ ಗಾಳಿ ಕೂಡ ಬೆಂಕಿಯ ರೀತಿ ಬೀಸುತ್ತೆ. ಆದ್ದರಿಂದ ಮರಗಳನ್ನು ಉಳಿಸಿ ಮುಂದಿನ ತಲೆಮಾರನ್ನು ಕಾಪಾಡೋಣ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಝಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.